Hello friends, welcome back. This is Shivanand. Thanks for subscribing my channel and thanks for your loving support. Friends, ivattu ondu video da topic tumbane interesting agide, especially for yaru ondu jobs na search na martta irthare antavarge. So agar friends, ee ondu video dalli navu ee ondu job na search na madanta ondu tumbane best application na navu tilkolta idivi. Ee ondu application na mukantara navu namma ondu related jobs kondre navu ಯಾವ ಒಂದು ಕ್ಯಾಟಗರಿಯ ಜಾಬ್ಸ್ಗಳನ್ನ ನಾವು ಸರ್ಚ್ ಮಾಡ್ತಾ ಇರ್ತೀವೋ ಸೊ ಅದನ್ನು ನಾವು ತುಂಬಾ ಈಸಿಯಾಗಿ ಸರ್ಚ್ ಮಾಡ್ಬೋದು ಈ ಒಂದು ಅಪ್ಲಿಕೇಶನ್ ಮುಖಾಂತರ. ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಯಾವುದು ಮತ್ತೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಹೇಗೆ ನಾವು ನಮ್ಮ ಒಂದು ಜಾಬ್ಸ್ಗಳನ್ನ ಸರ್ಚ್ ಮಾಡೋ ಅಂತ ನಾವೀಗ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಏನೊಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮರ್ಯಾದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿಯ ಡೈಲಿ ಲೇಟೆಸ್ಟ್ ವೀಡಿಯೋಸ್ಗಳ ಬಗ್ಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ನಾವೀಗ ಓಪನ್ ಮಾಡೋಣ. ಈ ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಸೊ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬಿಟ್ಟು ನೀವು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ಒಂದು ಅಪ್ಲಿಕೇಶನ್ ನಾನು ಈಗ ಓಪನ್ ಮಾಡಿದ್ನಿ. ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ನಾವು ಇಲ್ಲಿ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಲ್ಯಾಂಗ್ವೇಜ್ ಯಾವುದಾಗಿರುತ್ತೆ ಮತ್ತು ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ಆ ಒಂದು ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನಾನು ಈಗ ಇಲ್ಲಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಅದಾದ ತಕ್ಷಣ ನಾವು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಗುತ್ತೆ. ಅದ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣನೇ ಸೊ ಇಲ್ಲಿ ನಿಮ್ಮ ಒಂದು ನೇಮ್ನ ಇಲ್ಲಿ ಅಂದರೆ ನಿಮ್ಮ ಒಂದು ಫುಲ್ ನೇಮ್ನ ನೀವು ಇಲ್ಲಿ ಎಂಟರ್ನ ಮಾಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನೀಗ ಇಲ್ಲಿ ನಂದ ಒಂದು ನೇಮ್ನ ಇಲ್ಲಿ ಎಂಟರ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಅದಾದ ತಕ್ಷಣ ನಿಮ್ಮ ಒಂದು ಮೊಬೈಲ್ ನಂಬರ್. ಸೊ ಅಂದರೆ ನೀವು ರೆಗ್ಯುಲರ್ ಆಗಿ ಯಾವ ಒಂದು ನಂಬರ್ ಪರ್ಮನೆಂಟ್ ಆಗಿ ಯೂಸ್ನ ಮಾಡ್ತಾ ಇರ್ತಾರೆ ಆ ಒಂದು ನಂಬರ್ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಸೊ ಈ ಒಂದು ಜಾಬ್ನ ಒಂದು ಯಾವುದೇ ಒಂದು ಎನ್ಕ್ವೈರೀಸ್ ಇದ್ರು ಕೂಡ ನಿಮಗೆ ಆ ಒಂದು ನಂಬರ್ಗೆ ನಿಮಗೆ ಕಾಂಟ್ಯಾಕ್ಟ್ನ ಮಾಡ್ತಾರೆ. ಹಾಗಾಗಿ ನೀವು ನಿಮ್ಮ ಒಂದು ಪರ್ಮನೆಂಟ್ ನಂಬರ್ನ ನೀವು ಇಲ್ಲಿ ಆ್ಯಡ್ನ ಮಾಡಿ. ಸೊ ಈಗ ನಾನು ನನ್ನ ಒಂದು ನಂಬರ್ನ ಇಲ್ಲಿ ಆ್ಯಡ್ನ ಮಾಡಿ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣನೇ ಫ್ರೆಂಡ್ಸ್ ಇಲ್ಲಿ ನಿಮಗೆ ಆ ಒಂದು ನಂಬರ್ಗೆ ಅಂದರೆ ನೀವು ಯಾವ ಒಂದು ನಂಬರ್ನ ಇಲ್ಲಿ ಕೊಟ್ಟಿದ್ರೆ ಆ ಒಂದು ನಂಬರ್ಗೆ ನಿಮಗೆ ಒಂದು ಒ ಟಿ ಪಿ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು ನನಗೆ ಒಂದು ಒ ಟಿ ಪಿ ಬಂದಿದೆ. ಆ ಒಂದು ಒ ಟಿ ಪಿನ ನಾನು ಇಲ್ಲಿ ಎಂಟರ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಅದನ್ನು ಎಂಟರ್ನ ಮಾಡಿದ ತಕ್ಷಣ ಸೊ ಇಲ್ಲಿ ನಿಮ್ಮ ಒಂದು ಸಿಟಿ ಯಾವುದು. ಸೊ ನೀವು ಯಾವ ಒಂದು ಸಿಟಿಲಿ ನೀವು ಒಂದು ಜಾಬ್ನ ಸರ್ಚ್ನ ಮಾಡ್ತಾ ಇರ್ತಾರೆ ಆ ಒಂದು ಸಿಟಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ಬ್ಯಾಂಗ್ಳೂರ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಂಗ್ಳೂರ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣನೇ ಫ್ರೆಂಡ್ಸ್ ಈ ಒಂದು ಬ್ಯಾಂಗ್ಳೂರಲ್ಲಿ ನಿಮ್ಮ ಒಂದು ನಿಯರೆಸ್ಟ್ ಲೊಕೇಶನ್ ಯಾವುದಿರುತ್ತೆ ಆ ಒಂದು ಲೊಕೇಶನ್ ನೀವು ಇಲ್ಲಿ ಎಂಟ್ರಿನ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನೀಗ ಇಲ್ಲಿ ಬನಶಂಕರಿ ಅಂತ ನಾನು ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡೋ ನಾ ಒಂದು ಏರಿಯಾನ ಇಲ್ಲಿ ಜಸ್ಟ್ ನಾವು 3-4 ಲೆಟರ್ಸ್ನ ಇಲ್ಲಿ ಎಂಟರ್ನ ಮಾಡಿದ ತಕ್ಷಣ ಆ ಒಂದು ಏರಿಯಾದ ನೇಮ್ ನಮಗೆ ತೋರಿಸುತ್ತೆ. ಸೊ ಆ ಒಂದು ಏರಿಯಾನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಅದಾದ ತಕ್ಷಣ ಇಲ್ಲಿ ನೋಡ್ಬೋದು ನೀವು ಮೈ ಜೆಂಡರ್ ಅಂತ ಅಂದರೆ ನಿಮ್ಮ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನೀವು ಇಲ್ಲಿ ಆ್ಯಡ್ನ ಮಾಡಬೇಕು. ಫ್ರೆಂಡ್ಸ್, ಇದೆಲ್ಲ ಆದ ತಕ್ಷಣ ನಾವು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಅದ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ಅಂದರೆ ಇಲ್ಲಿ ನೋಡ್ಬೋದು ನೀವು ಮೇಲ್ಗಡೆ ಕೊಟ್ಟಿದ್ದೀನಿ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಅಂದರೆ ನಿಮಗೆ ಯಾವ ಒಂದು ಕ್ಯಾಟಗರಿಯ ಒಂದು ಜಾಬ್ಸ್ಗಳಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ. ಸೊ ಆ ಎಲ್ಲ ಕ್ಯಾಟಗರೀಸ್ಗಳನ್ನು ಕೂಡ ನಮಗೆ ಇಲ್ಲಿ ಶೋ ಮಾಡ್ತಾ ಇದೆ. ಸೊ ಇದರಲ್ಲಿ ನೀವು ಯಾವ ಒಂದು ಕ್ಯಾಟಗರಿಯ ಒಂದು ಜಾಬ್ಸ್ನ ನೀವು ಚೂಸ್ನ ಮಾಡ್ಕೊಳ್ಬೇಕಂತ ಇರ್ತೀರೋ ಸೊ ಆ ಒಂದು ಜಾಬ್ನ ನೀವು ಇಲ್ಲಿ ಚೂಸ್ನ ಮಾಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿ ಅಕೌಂಟ್ಸ್ ಅಂತ ಇದೆ. ಸೊ ಅದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ತಾ ಇದ್ದೀನಿ. ಅದಾದ ತಕ್ಷಣ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡೋದು ಅದನ್ನು ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣನೇ ನಿಮ್ಮ ಒಂದು ಜಾಬ್ನ ಒಂದು ಟೈಟ್ಲ್ ಏನಿದೆ ಸೊ ಅದನ್ನ ಇಲ್ಲಿ ನೀವು ಮೆನ್ಷನ್ ಮಾಡೋಕ್ಕಾಗುತ್ತೆ. ನಾನು ಇಲ್ಲಿ ಅಕೌಂಟೆಂಟ್ ಅಂತ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಅದಾದ ತಕ್ಷಣ ಇಲ್ಲಿ ನಿಮ್ಮ ಒಂದು ಸ್ಕಿಲ್ಸ್ನ ನೀವು ಇಲ್ಲಿ ಆ್ಯಡ್ನ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಇಲ್ಲಿ ಕಾಣಿಸ್ತಾ ಇರೋಂಥ ಈ ಒಂದು ಕ್ಲಿಕ್ ಟು ಫಿಲ್ ಯುವರ್ ಸ್ಕಿಲ್ ಅಂತ ಇದೆಯಲ್ಲ ಅದ ಮೇಲೆ ನೀವು ಕ್ಲಿಕ್ ನೋಡೋ. ಅದ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೀವು ಅದರಲ್ಲಿ ನೀವು ಒಂದು ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ಟ್ಯಾಲಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ನೋಡೋ ಮತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡೋದು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಅದ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ಆ್ಯಡಿಂಗ್ ನ್ಯೂ ಜಾಬ್ಸ್ ಅಂತ ಬಂತು. ನಿಮಗೆ ಇಲ್ಲಿ ನೋಡೋ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಏರಿಯಾದ ಅಂದರೆ ನೀವು ಯಾವ ಒಂದು ಏರಿಯಾನ ಸಬ್ಮಿಟ್ನ ಮಾಡಿದ್ರು ಆ ಒಂದು ಏರಿಯಾದ ಅಂದರೆ ಕ್ಲೋಸೆಸ್ಟ್ ಆಗಿ ನಿಮಗೆ ಈ ರೀತಿಯ ಒಂದು ಜಾಬ್ಸ್ಗಳ ಆಪರ್ಚುನಿಟೀಸ್ ನಿಮಗೆ ಸಿಗ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡೋದು ನಿಮಗೆ ಇಲ್ಲಿ 30 ಜಾಬ್ಸ್ಗಳ ಒಂದು ಆಫರ್ ನಿಮಗೆ ಸಿಗ್ತಾ ಇದೆ. ಸೊ ಇದರಲ್ಲಿ ನೀವು ಯಾವ ಒಂದು ಕಂಪ್ನಿಯ ಒಂದು ಜಾಬ್ನ ಅಂದರೆ ಯಾವ ಒಂದು ಕಂಪ್ನಿಲಿ ನೀವು ಜಾಬ್ನ ಮಾಡೋಕ್ಕೆ ಇಷ್ಟಪಡ್ತೀರೋ ಅಥವಾ ನಿಮಗೆ ಯಾವುದಿಲ್ಲಿ ತುಂಬಾ ಕ್ಲೋಸೆಸ್ಟ್ ಆಗಿದೆ ಕಂಪ್ನಿ ಅಂತ ನೀವು ನೋಡ್ಬೋದು. ಸೊ ಆ ಒಂದು ಕಂಪ್ನಿ ಮೇಲೆ ನೀವು ಜಸ್ಟ್ 1 ಕ್ಲಿಕ್ನ ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಅದ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣನೇ ಸೊ ಇಲ್ಲಿ ನೋಡೋದು ಇದು ನಮಗೆ JP Nagar 3rd ಫೇಸ್ ಅಂತ ಇದೆ. ಸೊ ಈ ಒಂದು JP Nagar ಇರುವಂಥ ಈ ಒಂದು ಕಂಪ್ನಿಲಿ ನಮಗೆ ಈ ಒಂದು ಜಾಬ್ನ ಆಫರ್ನ ಮಾಡಿದ್ದಾರೆ. ಸೊ ನಿಮಗೆ ಇದರ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನೀವು ಇಲ್ಲಿ ಓದ್ಕೊಳ್ಬೋದು. ಫ್ರೆಂಡ್ಸ್, ಇದನ್ನು ಓದಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಕ್ಲಿಕ್ ಟು ಕಾಲ್ HR ಅಂತ ಇದೆ. ಸೊ ಇಲ್ಲಿ ಇಂಟರ್ವ್ಯೂ ಟೈಮ್ನು ಕೂಡ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು 11 AM to 5 AM ಅಂತ ಕೊಟ್ಟಿದ್ದಾರೆ ಮಂಡೇ ಟು ಸ್ಯಾಟರ್ಡೆ. ಸೊ ಕಾಂಟ್ಯಾಕ್ಟ್ ಪರ್ಸನ್ನ ಒಂದು ನೇಮ್ನು ಕೂಡ ಕೊಟ್ಟಿರ್ತಾರೆ ಮತ್ತು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನು ಕೂಡ ನಮಗೆ ಕೊಟ್ಟಿರ್ತಾರೆ. ಸೊ ಮತ್ತು ಅವರ ಒಂದು ಕಂಪ್ನಿಯ ಒಂದು ಕಂಪ್ಲೀಟ್ ಅಡ್ರೆಸ್ನು ಕೂಡ ನಮಗೆ ಇಲ್ಲಿ ಮೆನ್ಷನ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು. ಮತ್ತು ಜಾಬ್ ಟೈಮಿಂಗ್ಸ್ ಆಗಿರ್ಬೋದು ಮತ್ತು ಎಕ್ಸ್ಪೀರಿಯನ್ಸ್ ಅದೆಲ್ಲ ನೀವು ಏನು ಮೆನ್ಷನ್ ಮಾಡಿದ್ರು ಅದರ ಒಂದು ರಿಲೇಟೆಡ್ ಈ ಜಾಬ್ ಆಗಿರುತ್ತೆ. ಫ್ರೆಂಡ್ಸ್, ನಿಮಗೆ ಈ ಒಂದು ಜಾಬಲ್ಲಿ ಅಂದರೆ ಈ ಒಂದು ಕಂಪ್ನಿಯ ಒಂದು ಜಾಬ್
ಫ್ರೆಂಡ್ಸ್. ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಸ್ವಲ್ಪ ನೀವು ಡೀಪಾಗಿ ಹೋದ್ರೆ ಈ ಒಂದು ಅಪ್ಲಿಕೇಶನ್ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ತುಂಬಾ ಈಸಿಯಾಗಿ ಸಿಗುತ್ತೆ. ಮತ್ತೆ ಯಾರು ಈ ಒಂದು ಜಾಬ್ಸ್ಗಳನ್ನ ನೀವು ಸರ್ಚ್ ಮಾಡ್ತಾ ಇರ್ತಾರೆ ಸೊ ಅಂತವ್ರಿಗೆ ಈ ಒಂದು ಅಪ್ಲಿಕೇಶನ್ ನಿಜವಾಗ್ಲು ತುಂಬಾ ಬೆಸ್ಟ್ ಅಪ್ಲಿಕೇಶನ್ ಅಂತಾಗಿದೆ. ನೀವು ಒಂದ್ಸರಿ ಜಾಬ್ನ ಸರ್ಚ್ ಮಾಡ್ತಾ ಇದ್ರೆ ಈ ಒಂದು ಅಪ್ಲಿಕೇಶನ್ ಒಂದ್ಸರಿ ಇನ್ಸ್ಟಾಲ್ ಮಾಡ್ಕೋಬಿಟ್ಟು ಇದರ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಒಂದ್ಸರಿ ನೀವು ತಿಳ್ಕೊಂಡು ನೋಡಿ ಖಂಡಿತ ನಿಮಗೆ ಈ ಒಂದು ಅಪ್ಲಿಕೇಶನ್ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಹಾಗಾದ್ರೆ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಹೇಗೆ ಅನಿಸೋ ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸೋರು ಮಾತ್ರ ಮರಿಬಿಡಿ. ಮತ್ತೆ ಇದೇ ರೀತಿಯ ಡೈಲಿ ಲೇಟೆಸ್ಟ್ ವೀಡಿಯೋಸ್ಗಳ ಅಪ್ಡೇಟ್ಗಾಗಿ ಮರೆಯದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್. ಹಾಗಾದ್ರೆ ಮತ್ತೆ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿಯ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಲ್ಲಿರೋ ಟೇಕ್ ಕೇರ್, ಬಾಯ್ ಬಾಯ್.